ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಫಿಲ್ಮಿ ಹೈದಾ. ತೆಲುಗಿನಲ್ಲಿ ಯಾವ ಯಾವ ಸಿನಿಮಾಗಳಿಗೆ ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ನೋಡೋಣ ಬನ್ನಿ. ಅಲ್ಲು ಅರ್ಜುನ್ ಅವರಿಗೆ ಪುಷ್ಪ ಚಿತ್ರಕ್ಕೆ ಬೆಸ್ಟ್ ಆಕ್ಟರ್ ಲೀಡಿಂಗ್ ರೋಲ್ ಮೇಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಲವ್ ಸ್ಟೋರಿ ಸಿನಿಮಾದಲ್ಲಿ ಸಾಯಿ ಪಲ್ಲವಿಯ ನಟನೆಗೆ ಬೆಸ್ಟ್ ಆಕ್ಟರ್ ಲೀಡಿಂಗ್ ರೋಲ್ ಫಿಮೇಲ್ ಫಿಲಂಫೇರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಸುಮಾರು ಹಿಟ್ ಸಿನಿಮಾಗಳನ್ನು ಕೊಟ್ಟ ನಿರ್ದೇಶಕ ಸುಕುಮಾರ್ ರವರಿಗೆ ಪುಷ್ಪ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಲಾ ವೈಕುಂಠಪುರಮುಲೋ ಸಿನಿಮಾದಲ್ಲಿ ಮುರಳಿ ಶರ್ಮಾ ಅವರು ಮಾಡಿದ ಪಾತ್ರವು ಅತಿ ಹೆಚ್ಚು ಮೆಚ್ಚುಗೆ ಪಡೆದಿತ್ತು. ಹಾಗೆಯೇ ಈ ಪಾತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಮುರಳಿ ಶರ್ಮಾರವರು ಪಡೆದಿದ್ದಾರೆ. ಅಲಾ ವೈಕುಂಠಪುರಮುಲೋ ಚಿತ್ರದಲ್ಲಿ ತಾಯಿಯ ಪಾತ್ರವನ್ನು ನಿರ್ವಹಿಸಿದ ತಬ್ಬು ಅವರಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೀತಾರಾಮ್ ಶಾಸ್ತ್ರಿಯವರು ಬರೆದ ಜಾನು ಸಿನಿಮಾದ ಲೈಫ್ ಆಫ್ ರಾಮ್ ಹಾಡಿಗೆ ಬೆಸ್ಟ್ ಲಿರಿಕ್ಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಪುಷ್ಪ ಚಿತ್ರದ ಶ್ರೀವಲ್ಲಿ ಹಾಡಿಗೆ ಸಿದ್ದ ಶ್ರೀರಾಮ್ರವರಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಪುಷ್ಪ ಚಿತ್ರದ ಊ ಅಂಟಾವಾ ಮಾಮಾ ಹಾಡಿಗೆ ಧ್ವನಿ ನೀಡಿದ ಗಾಯಕಿ ಇಂದ್ರಾವತಿ ಚೌಹಾನ್ ಅವರಿಗೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫಿಮೇಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಪುಷ್ಪ ಸಿನಿಮಾದಲ್ಲಿ ಎಲ್ಲಾ ದೃಶ್ಯಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ಸೆರೆ ಹಿಡಿದ ಮಿರೋಸ್ಲಾ ಕುಬಾ ಅವರಿಗೆ ಬೆಸ್ಟ್ ಸಿನಿಮಾಟೋಗ್ರಫರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಉಪ್ಪೇನಾ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದ ನಟ ಪಂಜೋ ವೈಷ್ಣವ್ ತೇಜ್ ಅವರಿಗೆ ಬೆಸ್ಟ್ ಡೆಬ್ಯೂ ಮೇಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಉಪ್ಪೇನಾ ಸಿನಿಮಾದ ಮೂಲಕ ಪಾದಾರ್ಪಣೆ ಮಾಡಿದ ನಟಿ ಕೃತಿ ಶೆಟ್ಟಿ ಅವರಿಗೆ ಬೆಸ್ಟ್ ಡೆಬ್ಯೂ ಫಿಮೇಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನಟ ಅಲ್ಲು ಅರ್ಜುನ್ ತಂದೆಯಾದ ಅಲ್ಲು ಅರವಿಂದ್ ರವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗಿದೆ. ಇದಿಷ್ಟು 2021 ಬಿಡುಗಡೆಯಾದ ತೆಲುಗು ಚಿತ್ರಗಳಿಗೆ ನೀಡಿದ ಪ್ರಶಸ್ತಿಯ ಪಟ್ಟಿ.